ಶಾಲೋಮ್ ಈ ಮುಂಜಾನೆಯ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ಕರ್ತನ ದಿನದ ಶುಭ ವಂದನೆಗಳು ಶುಭವಂದನೆಗಳು ಟು ಎವ್ರಿ ಒನ್ ಮಾನವನ ಮೂರು ಮುಖ್ಯ ಅಗತ್ಯತೆಗಳು ಆಹಾರ ಆಶ್ರಯ ಹಾಗೂ ಗುಡುಗೆ ವಸ್ತ್ರ ಆಹಾರ ಆಶ್ರಯ ವಸ್ತ್ರ ರೋಟಿ ಕಪಡ ಔರ್ ಮಕಾನ್ ಅಂತಾರೆ ಹಿಂದೀಲಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥ ಅಗತ್ಯತೆಗಳು ನೀಡ್ಸ್ ಬೇಸಿಕ್ ನೀಡ್ಸ್ ಬೇಸಿಕ್ ಅಮ್ಯುನಿಟೀಸ್ ಸುಭದ್ರತೆಗೋಸ್ಕರ ನೆಲೆ ನೆಲೆಸಲು ಬಿಸಿಲು ಗಾಳಿ ಮಳೆ ಅಥವಾ ಕ್ರೂರ ಮೃಗಗಳು ಕಳ್ಳಕಾಕರ ಭೀತಿ ಅಥವಾ ಯಾವುದೇ ಒಂದು ಅಸುರಕ್ಷ ವಾ ವಾತಾವರಣದಿಂದ ಕಾಪಾಡಲು ಅವರನ್ನು ಸುಭದ್ರವಾಗಿರಿಸಲು ಒಂದು ಮನೆ ಬೇಕು ನಾಲ್ಕು ಗೋಡೆ ಹಾಗೂ ಮೇಲ್ಛಾವಣಿ ಅದೇ ರೀತಿ ಜೀವದಿಂದಿರಲು ಶಕ್ತಿ ಜೀವದ ಕಣಗಳಿಗೆ ದೇಹದ ಕಣಗಳಿಗೆ ಶಕ್ತಿ ಪೋಷಣೆ ನೀಡಲು ಆಹಾರ ಬೇಕು ಅದೇ ರೀತಿ ಮಾನ ಮುಚ್ಚಿಕೊಳ್ಳಲು ವಸ್ತ್ರ ಬೇಕು ಈ ಮೂರು ಅಗತ್ಯತೆಗಳ ನಡುವೆ ಮಾನವನ ಜೀವನ ಉಯ್ಯಾಲೆ ಆಡುತ್ತಾ ಇರುತ್ತದೆ ಮನೆ ಬೇಕು ಅಂತ ನಾನು ಹೇಳಿದೆ ಮನೆ ಎಲ್ಲರಿಗೂ ಒಂದು ಅಗತ್ಯವಾದ ವಿಷಯ ಆದರೆ ಎಷ್ಟೋ ಮಂದಿಗೆ ಮನೆಗಳಿರಲ್ಲ ಎಷ್ಟೋ ಮಂದಿ ಸ್ಟ್ರೀಟ್ಸ್ ಅಲ್ಲಿ ಇರ್ತಾರೆ ಜೋಪಡ್ ಪಟ್ಟಿಗಳಲ್ಲಿರ್ತಾರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲ್ಕೋತಾರೆ ಅನೇಕ ಅದು ಜೀವನದ ಇನ್ನೊಂದು ಮುಖ ಬಡತನ ಅವರ ಅಫೋರ್ಡೆಬಿಲಿಟಿ ಇಲ್ಲದಿರುವ ಜೀವನ ಅಥವಾ ಅವರ ಪಾವರ್ಟಿ ಸ್ಟ್ರಿಕ್ ಇನ್ ಲೈಫ್ ಇವೆಲ್ಲ ಆ ರೀತಿಯ ಜನರು ಇದ್ದಾರೆ ಆದರೆ ಈಗ ಒಂದು ಬೇಸಿಕ್ ಈವನ್ ಗೌರ್ಮೆಂಟ್ ಗೌರ್ಮೆಂಟ್ ಕೂಡ ಈವನ್ ಸ್ಲಮ್ ಡ್ವೆಲ್ಲರ್ಸ್ಗೋಸ್ಕರನೂ ದಿ ಹವ್ ಬಿಲ್ ಆರ್ ಬಿಲ್ಡಿಂಗ್ ದರ್ ಆಸ್ ನರ್ಮ್ ಹೌಸಸ್ ಫ್ಲ್ಯಾಟ್ ರೀತಿ ಮಾದರಿಯಲ್ಲಿ ಮನೆಗಳನ್ನು ಕಟ್ಟಿ ಕಟ್ಟಿ ಕೊಡ್ತಾ ಇದ್ದಾರೆ ಬಿಕಾಸ್ ಮನೆ ಪ್ರತಿಯೊಬ್ಬ ಮಾನವನಿಗೂ ಅಗತ್ಯವಾದ ವಿಷಯ ಒಂದು ಕುಟುಂಬ ಸುರಕ್ಷಿತವಾಗಿ ಜೀವಿಸಲು ಬೇಕಾದಂಥ ಒಂದು ತಾಣ ಕೀರ್ತನೆ ನೂರ ಇಪ್ಪತ್ತೇಳು ಒಂದರಲ್ಲಿ ಬಹಳ ಸುಂದರವಾಗಿ ಹೀಗೆ ಹೇಳ್ತದೆ ಯಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಅಂತ ಇಫ್ ದ ಲಾರ್ಡ್ ಬಿಲ್ಸ್ ಇಫ್ ಅನ್ಲೆಸ್ ದ ಲಾರ್ಡ್ ಬಿಲ್ಸ್ ದ ಹೌಸ್ ದೋಸ್ ಬಿಲ್ಡ್ ಇಟ್ ಲೇಬರ್ ಇನ್ ವೇನ್ ಅಂತಾರೆ ಎಹೋನು ಮನೆ ಕಟ್ಟಬೇಕು ಹಾಗಾದರೆ ಎಹೋನು ಬಂದು ನಿಂತ್ಕೊಂಡು ಇಟ್ಟಿಗೆ ಮಣ್ಣು ಗಾರೆ ಎಲ್ಲ ತಗೊಂಡು ಕಂಟ್ರಾಕ್ಟ್ರ್ ಥರ ಮೇಸ್ತ್ರಿ ಕೆಲಸಗಳು ಮಾಡ್ತಾರಲ್ಲ ಮನೆ ಕಟ್ತಾರಲ್ಲ ಎಹೋನು ನಿಂತ್ಕೊಂಡು ಮನೆ ಕಟ್ತಿದ್ರೆ ಕಟ್ಟುವರು ಲಿಟ್ರಲ್ ಅಲ್ಲ ಗೋ ಟು ದ ಪ್ರಫೌನ್ ಟ್ರೂತ್ ದಟ್ ದ ಲಾಡ್ ಹ್ಯಾಸ್ ಟು ಬಿಲ್ಡ್ ಅ ಹೌಸ್ ಮನೆ ನಾವೆಲ್ಲ ಕಟ್ಕೋತೀವಿ ಗೌರ್ಮೆಂಟ್ ಕಟ್ಕೊಡುತ್ತೆ ನಾವು ಕಟ್ಕೋತೀವಿ ಇವಾಗ ಮನೆ ಕಟ್ಟೋದೇ ಒಂದು ಫ್ಯಾಷನ್ನು ಟುಡೇ ಎ ಮ್ಯಾನ್ ಈಸ್ ಮೆಜರ್ಡ್ ಬೈ ವಾಟ್ ಹಿಸ್ ಅಸೆಟ್ಸ್ ಆರ್ ಟುಡೇ ಎ ಮ್ಯಾನ್ ಇಸ್ ಮೆಜರ್ಡ್ ಬೈ ವೆದರ್ ಹಿ ಹ್ಯಾಸ್ ಅ ಹೌಸ್ ಟು ಲಿವ್ ಆರ್ ನಾಟ್ ಎಷ್ಟೊಂದು ಜನ ಹೇಳ್ತಾರೆ ತಲೆ ಮೇಲೆ ಒಂದು ಸೂರ್ ಇರಬೇಕು ನಮ್ದು ಅಂತ ಸ್ವಂತ ಒಂದು ಜಾಗ ಇರಬೇಕು ಅಂತ ಹೇಳೋದು ಉಂಟು ಅದು ಅಗತ್ಯ ಕೂಡ ಯಾಕಂದರೆ ರೆಂಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಫೋರ್ಡೆಬಿಲಿಟಿ ಇಲ್ಲದಿರೋರಿಗೆ ಕಷ್ಟ ಇದ್ದವರಿಗೂ ಕಷ್ಟ ಆ್ಯಂಡ್ ಇಟ್ಸ್ ಅ ವೇಸ್ಟ್ ಸೊ ಕೆಲವರು ಒಂದು ಚಿಕ್ಕ ಅಂಗೈಯಗಳ ಜಾಗ ಆದರೂ ಸಾಕು ನಮ್ಮದು ಅಂತ ಸ್ವಂತ ಒಂದು ಜಾಗ ಮನೆ ಇರಬೇಕು ಅಂತಾರೆ ನಾಲ್ಕು ಗೋಡೆ ಎತ್ಪುಟ್ಟು ಮೇಲ್ಛಾವಣಿ ಹಾಕೊಂಡು ಒಂದು ರೂಮು ಒಂದು ಅಡುಗೆ ಮನೆ ಮಾಡ್ಕೊಂಬಿಟ್ರೆ ಅದು ಮನೆ ಆಗತ್ತೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಹೌಸ್ ಅ ಬಿಲ್ಡಿಂಗ್ ಬಿಲ್ಟ್ ಬೈ ಬ್ರಿಕ್ಸ್ ಆ್ಯಂಡ್ ಮಾರ್ಟರ್ That's just a space or an enclosure to keep the inmates inside safe and secure from sun, wind, rain, and other destructions. But our today's devotion.

God is dwelling in that house means it becomes a home. So there is a vast difference between a house and a home. A married couple begins their life, um, they either live in joint families or they live in nuclear families. But of late, youngsters, especially when girls get married, they come into a family, they don't like to stay in a ಜಾಯಿಂಟ್ ಫ್ಯಾಮಿಲಿ ಅವರು ತುಂಬು ಕುಟುಂಬದಲ್ಲಿ ಕೂಡು ಕುಟುಂಬದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಆಗಿನ ಕಾಲದಲ್ಲಿ ಆದರೂ ಇಪ್ಪತ್ತು ಜನ ಇಪ್ಪತ್ತೈದು ಜನ ಕೂಡು ಕುಟುಂಬ ತಾತ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ಅಣ್ಣ ತಂಗಿ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಿನಿಮಮ್ ಜನ ಇರೋ ಮನೆಯಲ್ಲಿ ವಾಸಿಸ್ತಿದ್ರು ಎಲ್ಲರೂ ಒಟ್ಟಿಗೆ ಈಗ ಬರೀ ಒಂದು ಅತ್ತೆ ಮಾವ ಇದ್ದರೆ ಇಷ್ಟಪಡೋದಿಲ್ಲ ವೆದರ್ ಇಟ್ ಈಸ್ ಅ ಬಾಯ್ ಮಗನೇ ಆಗಿರ್ಬೋದು ಮಗಳೇ ಆಗಿರ್ಬೋದು ಕೆಲವು ಕಡೆ ಐದರ್ ಆಫ್ ದ ಸ್ಪೌಸಸ್ ಯಾರಿಂದ ಯಾರಿಗೆ ತೊಂದರೆ ಅದು ಇಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಬಟ್ ದೇ ಡೋಂಟ್ ಲೈಕ್ ಟು ಸ್ಟೇ ಟುಗೆದರ್ ಸಮ ಟೈಮ್ಸ್ Children are forced to leave their parents because of the other spouse. Sometimes children are forced to live in different um, locations because of their spouse. That's a different issue. Whatever said and done, they have to either stay in a house or go to another house. Our devotion today is.

ಸುಂದರವಾದ ಕುಟುಂಬ ಸ್ಥಾಪನೆಯನ್ನು ಮಾಡಿದನು ಆ ಕುಟುಂಬಕ್ಕೆ ಏದೇನ್ ತೋಟದಂಥ ಸುಂದರವಾದ ಸ್ಥಳ ತಾಣವನ್ನು ಏರ್ಪಡಿಸಿಕೊಟ್ಟಿದ್ದನು ಬಟ್ ಟುಡೇ ಇಫ್ ಯು ಹ್ಯಾವ್ ಟು ಲಿವ್ ಇನ್ ಅ ಫ್ಯಾಮಿಲಿ ವೆದರ್ ಇಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಇದ್ದರೆ ಒಂದು ಮನೆಯಲ್ಲಿ ದೇವರು ಆ ಮನೆಯ ನಾಯಕನಾಗಿದ್ದಲ್ಲಿ ದೇವರು ಪತಿ ಪತ್ನಿ ಗಾಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮೂರು ಹುರಿಯ ಹಗ್ಗ ಮೂರು ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹಾಕಲು ಸಾಧ್ಯವಿಲ್ಲ ಎಂದು ಪ್ರಸಂಗಿಗಳ ಗ್ರಂಥ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೇಳ್ತದೆ ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ ಫೋರ್ ವರ್ಸ್ ಸೆಸ್ ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಥ್ರೀ ಫೋಲ್ಡ್ ಕಾರ್ಡ್ ಇಸ್ ನಾಟ್ ಕ್ವಿಕ್ಲಿ ಬ್ರೋಕನ್ ಅಂಡ್ಲೆಸ್ ಗಾಡ್ ಈಸ್ ಇನ್ ಯೋರ್ ಮಿಕ್ಸ್ಡ್ ಆತನಿಗೆ ಪ್ರಥಮ ಸ್ಥಾನ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆ ಸ್ವಗೃಹದಲ್ಲಿ ಇಲ್ಲದಿದ್ದಾಗ ಆ ಕಟ್ಟಡ ಆ ಮನೆ ಒಂದು ಗೃಹ ಅಥವಾ ದಟ್ ಹೌಸ್ ಕೆನಾಟ್ ಬಿಕಮ್ ಅ ಹೋಮ್ ಇಟ್ ಹ್ಯಾಸ್ ಟು ಬಿ ಮೂರು ಹುರಿಯ ಹಗ್ಗ ಯು ನೀಡ್ ಟು ಬಿ intertwined with God but very sad state of affairs today we see godless family units they were illa the hechu. nominal they just worship God in a nominal way but they are not dependent on God for their family they were illa the godless families are in existence today ಅ ಹೌಸ್ ಕೆನಾಟ್ ಬಿಕಮ್ ಅ ಹೋಮ್ ಅಂಟಿಲ್ ದಾರ್ಟ್ಸ್ ಆರ್ ಯುನೈಟೆಡ್ ಹೃದಯಗಳ ಮಿಲನವಿಲ್ಲದೆ ಹೃದಯಗಳ ಸ್ಪರ್ಶವಿಲ್ಲದೆ ಹೃದಯಗಳ ಅರ್ಥೈಸುವಿಕೆ ಇಲ್ಲದೆ ಆ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರು ಕೊ ಇಟ್ಟಂತಹ ಪ್ರೀತಿಯನ್ನು ಒಬ್ಬರು ಗೊಬ್ಬರು ಹಂಚಿಕೊಳ್ಳದ ಹೊರತು ಅ ಹೌಸ್ ಕೆನಾಟ್ ಬಿಕಮ್ ಅ ಹೋಮ್ ವಾಟ್ ಇಸ್ ಅ ಹೋಮ್ ಒಂದು ಮನೆ ಅಂದರೆ ಫಿಸಿಕಲ್ ಆ್ಯಟ್ರಿಬ್ಯೂಟ್ಸ್ ಇರಬೇಕು ಇಮೋಷ್ನಲ್ ಆ್ಯಟ್ರಿಬ್ಯೂಟ್ಸ್ ಇರಬೇಕು ಸ್ಪಿರಿಚುವಲ್ ಆ್ಯಟ್ರಿಬ್ಯೂಟ್ಸ್ ಇರಬೇಕು ಫಿಸಿಕಲಿ ಅ ಹೌಸ್ ಐಸೈಡ್ ಇಟ್ಸ್ ಅ ಕಟ್ಟಡ ನಾಲ್ಕು ಗೋಡೆ ಚಾವಣಿ ಸುಂದರವಾದ ಗ್ರ ಕೊಠಡಿಗಳು ಈಗಂತೂ ಇಂಟೀರಿಯರ್ಸ್ ಸೂಪರ್ ಏಸ್ತೆಟಿಕ್ ಬ್ಯೂಟಿ ಇರುವ ಮನೆಗಳು ಓ ಬಾತ್ರೂಮ್ಸ್ ದೆಮ್ಸೆಲ್ಸ್ ಆರ್ ಲೈಕ್ ಗ್ಲಾಮರ್ ರೂಮ್ಸ್ ಆ್ಯಂಡ್ The furniture, this, uh, the carpets, the curtains, the cushions, the tapestry, every tapestry, everything, you name it, you have it. Money makes many things in the house. But what is a home? Home is where your heart is. <laughs> ಆಹಾ ಐ ಆಮ್ ಬ್ಯಾಕ್ ಹೋಮ್ ಇವತ್ತು ಬ್ಯಾಡ್ ಡೇ ಇಟ್ ವಾಸ್ ಅ ಬ್ಯಾಡ್ ಡೇ ಅಟ್ ವರ್ಕ್ ಯಾವಾಗಪ್ಪ ಮನೆಗೆ ಸೇರ್ತೀನಿ ಅಂತ ಯಾವಾಗ ನೀನು ಹೋಗ್ತೀಯೋ ಅದು ನಿನ್ನ ಮನೆ ಇಟ್ ಈಸ್ ಇಂಟ್ ಅ ಪ್ಲೇಸ್ ಇಟ್ಸ್ ಅ ಫೀಲಿಂಗ್ ಅದೊಂದು ಭಾವನೆ ಅದೊಂದು ಇಮೋಷನ್ ಇಟ್ಸ್ ಅನ್ ಅಟ್ಯಾಚ್ಮೆಂಟ್ ಇಟ್ಸ್ ಅ ಪ್ಲೇಸ್ ವೆರ್ ಲವ್ ರಿಸೈಟ್ಸ್ ಪ್ರೀತಿ ಇರುವ ಸ್ಥಳ

ಆ ಪ್ರೀತಿ ಹೆಂಡತಿಯ ಆ ಪ್ರೀತಿ ಎಲ್ಲಿ ನೆಲೆ ನೆಲೆಸುತ್ತದೋ ಅದು ಇಟ್ ಇಸ್ ನಾಟ್ ಅ ಹೌಸ್ ಇಟ್ಸ್ ಅ ಹೋಮ್ ಅ ಹೌಸ್ ಮೇ ಬಿ ಡೆಕೋರೇಟೆಡ್ ಫ್ರಮ್ ಫ್ಲೋರ್ ಟು ದ ಸೀಲಿಂಗ್ ವಿತ್ ದ ಫೈನೆಸ್ಟ್ ಫರ್ನಿಶಿಂಗ್ಸ್ ಕರ್ಟನ್ಸ್ ಮನಿ ಕ್ಯಾನ್ ಬೈ ಬಟ್ ದಟ್ ವಿಲ್ ನೆವರ್ ಎವರ್ ಮೇಕ್ ಇಟ್ ಅ ಹೋಮ್ ಎಲ್ಲ ಇರ್ಬೋದು ಎಕ್ಸ್ಪೆನ್ಸಿವ್ ಸೋಫಾ ಸೆಟ್ಸ್ expensive uh, cushions, expensive curtains, expensive designed uh, floorings, expensive uh, showpieces, brass pieces, crystalware, everything, interiors, um, inner garden, everything money can buy you can have. but if that home is not inviting, ಆ ಮನೆ ಸ್ವಾಗತಿಸುವ ಮನೆ ಆಗದಿದ್ದಲ್ಲಿ ಅದು ಮನೆಯಾಗಿ ಉಳಿಯುತ್ತದೆ ಗೃಹವಾಗಲು ಸಾಧ್ಯವಿಲ್ಲ ಇಟ್ ಜಸ್ಟ್ ರಿಮೈನ್ಸ್ ರಿಮೇನ್ಸ್ ಅ ಹೌಸ್ ಇಟ್ ಕೆ ನಾಟ್ ಬಿಕಮ್ ಅ ಹೋಮ್ ಯೋರ್ ಹೌಸ್ ದ ವೇರ್ ಯು ಲಿವ್ ನಾಟ್ ಜಸ್ಟ್ ಹೌಸ್ ಕೀಪಿಂಗ್ ಕ್ಲೀನಿಂಗ್ ಅಪ್ ಶೋ ಥಿಂಗ್ಸ್ ಅರೇಂಜಿಂಗ್ ಆಲ್ ದಟ್ ಡಸನ್ ಮೇಕ್ ಅ ಹೌಸ್ ಅ ಹೋಮ್ ಇಟ್ ಈಸ್ Where the hearts are invited. A house is a place where you are invited, we, where you are loved, where you are taken care of. A home is a refuge from the world, a cozy thing. Yes, to Anansari, Allah aata samanu, Allah lay coffee, Kuddira glass kado, Allah lay blanket to. ಎಲ್ಲ ಬಿದ್ದಿರುವಾಗ ಯಾರಾದರೂ ಬಂದಾಗ ಅಯ್ಯೋ ಕ್ಲೀನ್ ಮಾಡಬೇಕು ಹಾಗಾಗಿ ಇದೆ ಅಂದರೆ ಮನೆ ಅಂದಮೇಲೆ ಹಾಗೆ ಅಲ್ವೇನ್ರಿ ಮನೆ ಅಂದರೆ ಇದೆಲ್ಲ ದ ಬ್ಯೂಟಿ ಆಫ್ ದ ಹೌಸ್ ಇಸ್ ಲೈಕ್ ದಿಸ್ ಎಲ್ಲ ಅಚ್ಚುಕಟ್ಟಾಗಿ ಅದಾದ್ರ ಜಾಗದಲ್ಲಿ ಇಟ್ಬಿಟ್ಟು ಎಲ್ಲ ಶೋಕೇಸ್ ಗೊಂಬೆಗಳ ಥರ ಇದ್ಬಿಟ್ರೆ ಇಸ್ ಇಟ್ ಕಾಲ್ಡ್ ಅ ಹೌಸ್ ಇಟ್ಸ್ ನಾಟ್ ಕಾಲ್ಡ್ ಅ ಹೋಮ್ ಇಟ್ ಮೇ ಬಿ ಕಾಲ್ಡ್ ಅ ಹೌಸ್ ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಹೌಸ್ ಆ್ಯಂಡ್ ಅ ಹೋಮ್ ಏಸುವಿರುವ ಮನೆಯಲ್ಲಿ ಭಯವಿಲ್ಲ ಅಂತ ಒಂದು ಸುಂದರವಾದ ಹಾಡು ಹಾಡ್ತೀವಿ ಏಸುವಿರುವ ಮನೆಯಲ್ಲಿ ಭಯವಿಲ್ಲ ಸೊ ಇವೆಲ್ಲ ನಿಮ್ಮ ಮನೆಯಲ್ಲಿದೆ ಏಸು ಇದ್ದಾನಾ ದ್ ಈಸ್ ಅ ಕ್ವೆಶನ್ ಫಾರ್ ಯುವರ್ ಹೌಸ್ ಟು ಬಿಕಮ್ ಅ ಹೋಮ್ ಜೀಸಸ್ ಶುಡ್ ಬಿ ಇನ್ ಯೋರ್ ಹೌಸ್ ಏಸು ಇರುವ ಮನೆಯಲ್ಲಿ ಭಯವಿಲ್ಲ ಏಸುವಿರುವ ಮನೆಯಲ್ಲಿ ದ್ವೇಷವಿಲ್ಲ

There is transparency. Transparency is the uh, beauty of a house where God dwells. Children are brought in the fear of the Lord, brought up in the fear of the Lord. Because Proverbs, the fear of the Lord is the beginning of. All knowledge, New academic knowledge bodo, rank students, there. students there. until and unless you bring up your children in the fear of the Lord, the child or the, those children will not be called an intellectual. Wisdom is from the Lord. The divine wisdom is a gift of the Lord. There was a mother ಹೂ ವುಡ್ ಬೈ ಅ ಬೈಬಲ್ ಎವ್ರಿ ಟೈಮ್ ಶಿ ಡೆಲಿವರ್ಸ್ ಅ ಚೈಲ್ಡ್ ಪ್ರತಿಯೊಂದು ಮಗು ಹುಟ್ಟುವಾಗ ಅವಳಗೊಂದು ಐದು ಮಕ್ಕಳಿದ್ರಂತೆ ಐದು ಮಕ್ಕಳು ಒಂದೊಂದು ಮಗು ಹುಟ್ಟುವಾಗ್ಲೂ ಅವಳು ಮಗು ಬರ್ತ್ ಡೇ ಆ ಹುಟ್ಟಿದ ದಿನ ತಕ್ಷಣ ಒಂದು ಬೈಬಲ್ ಕೊಂಡ್ಕೊಂಡು ತರಿಸ್ತಿಲ್ಲ ಶಿ ಮೇಡ್ ದಿಸ ಹ್ಯಾಬಿಟ್ ಅಟ್ ದ ಬರ್ತ್ ಆಫ್ ಎವ್ರಿ ಚೈಲ್ಡ್ ಶಿ ಗಾಟ್ ಅ ಬೈಬಲ್ ಆ್ಯಂಡ್ ವೆನ್ ದ ಚೈಲ್ಡ್ ಗ್ರೂ ಅಪ್ ಟು ಸರ್ಟನ್ ಏಜ್ ಅದಕ್ಕೆ ಜೋಡಿಸ್ಕೊಂಡು ಓದುವ ಒಂದು ಆ ಲಕ್ಷಣಗಳು ಕಂಡಾಗ ಮಗು ಆ ಮಟ್ಟಕ್ಕೆ ಬೆಳೆದಾಗ ಶಾಲೆಗೆಲ್ಲ ಹೋಗಿ ಕಲಿತಾರಲ್ಲ ಮಕ್ಕಳು ಓದಲಿಕ್ಕೆ ರೀಡಿಂಗ್ ಇಸ್ ಸ್ಟಾರ್ಟ್ ಸೊ ಆಗ ಈಕೆ ಕೂತ್ಕೊಂಡು ಆ ಮಗುವಿಗೆ ಬೈಬಲ್ನ ಜೋಡಿಸಿ ಜೋಡಿಸಿ ಹೇಗೆ ಓದೋದು ಅಂತ ಕಲಿಸ್ಕೊಡ್ತಿದ್ಲಂತೆ ಆ ಮಗು ಹೆಸರಲ್ಲಿ ತೊಗೊಂಡಿದ್ದು ಬೈಬಲ್ಲೇ ಆ ಮಗುಗೆ ಇಟ್ಟು ಅವರ ಹೆಸರು ಬರೆದು ಆ ಬೈಬಲ್ನಲ್ಲೇ ಓದೋದು ಹೇಳ್ಕೊಡ್ತಿದ್ಲಂತೆ ಬಟ್ಟೆ ಬರೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಮಗು ಹುಟ್ಟಿದ ತಕ್ಷಣ ನನಗೆ ಈ ಥರ ಒಳ್ಳೆ ಕಾಸ್ಟ್ಲಿ ಬಟ್ಟೆ ಬೇಕು ನನಗೆ ಈ ಥರ ಮಸ್ಕಿಟೊ ಮೆಶ್ ಛತ್ರಿ ಬೇಕು ನನಗೆ ಈ ಥರ ಒಂದು ಮಗುಗೆ ಏನು ಇದಾಗದೇ ಇದ್ದಂಗೆ ಅದೆಲ್ಲ ಸೆಟ್ ಬೇಕು ಹಾಕಬೇಕು ಹೀಗಬೇಕು ಏನೂ ಇಲ್ಲದರೆ ನನ್ನ ಮಗು ಇವತ್ತು ಹುಟ್ಟಿದೆ ಐ ನೀಡ್ ಅ ಬೈಬಲ್ ಅಂತ ತರಿಸಿ ಇಟ್ಟು ಯೂಸ್ ಟು ಟ್ರೈನ್ ದ ಚೈಲ್ಡ್ ಆನ್ ದೋಸ್ ಲೈನ್ಸ್ ವೆನ್ ದ ಚೈಲ್ಡ್ ಗ್ರೋಸ್ ದೇವರ ಭಯದಿಂದ ಕೂಡಿದ ಮಕ್ಕಳನ್ನು ಬೆಳೆಸಿದಾಗ ಜೀವಾಂತ್ಯದವರೆಗೂ ಆ ತಾಯಿಗೆ ಆ ಕುಟುಂಬಕ್ಕೆ ಆಶೀರ್ವಾದ ಹಿಂಬಾಲಿಸ್ಕೊಂಡು ಬಂತಂತೆ ಶಿ ವಾಸ್ ಬ್ಲೆಸ್ಡ್ ಶಿ ವಾಸ್ ಬ್ಲೆಸ್ ಟು ದಾಟ್ ಎಕ್ಸ್ಟೆಂಟ್ ಬಿಕಾಸ್ ಶಿ ಬ್ರಾಟ್ ಅಪ್ ಹರ್ ಚಿಲ್ಡ್ರನ್ ಇನ್ ದ ಫಿಯರ್ ಆಫ್ ದ ಲಾರ್ಡ್ ಗಾಡ್ ವಾಕ್ಡ್ ಇನ್ ಟು ಅರ್ ಹೌಸ್ ಬಿಕಾಸ್ ದೇವರು ಯಾವಾಗ ನಮ್ಮ ಮನೆ ಹೋಗ್ತಾನೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ದೇವರ ಭಯದಲ್ಲಿ ಬೆಳೆಯುತ್ತಿದ್ದಾರೆ ನಮ್ಮ ಮನೆಯಲ್ಲಿ ನನಗೆ ಆದ್ಯ ಸ್ಥಾನವಿದೆ ಈ ಕುಟುಂಬದಲ್ಲಿ ನನಗೆ ಗೌರವವಿದೆ ಈ ಕುಟುಂಬದಲ್ಲಿ ನನಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ ಈ ಕುಟುಂಬದಲ್ಲಿ ಮಕ್ಕಳಿಗೆ ನನ್ನ ಭಯ ಭಕ್ತಿಯನ್ನು ಹೇಳ್ಕೊಡ್ತಿದ್ದಾರೆ ಈ ಕುಟುಂಬದಲ್ಲಿ ಪತಿ ಪತ್ನಿಯರಿಬ್ಬರು ದೇವರ ಭಯ ಭಕ್ತಿಯುಳ್ಳ ಪೋಷಕರಾಗಿ ಮೆರೆಯುತ್ತಿದ್ದಾರೆ ಈ ಕುಟುಂಬದಲ್ಲಿ ನೆರೆ ಹೊರೆ ಎವರ ಮುಂದೆ ನನ್ನ ಸಾಕ್ಷಿಗಳಾಗಿ ಈ ದಂಪತಿಗಳು ಜೀವಿಸುತ್ತಿದ್ದಾರೆ ಈ ಕುಟುಂಬ ಒಂದು ಕ್ರೈಸ್ತ ಕುಟುಂಬವಾಗಿ ಮಿನುಗುತ್ತಿದೆ ಎಲ್ಲಿ ಈ ಲಕ್ಷಣಗಳು ಕಂಡು ಆ ಮನೆಯಲ್ಲಿ ಏಸು ಹೋಗ್ತಾನೆ ಗಾಡ್ ವಾಕ್ಸ್ ಇನ್ ಟು ದಟ್ ಹೌಸ್ ದ ಬೈಬಲ್ ಸೇಸ್ ಫಾರ್ ದ ಲಾರ್ಡ್ ಯುವ ಗಾಡ್ ವಾಕ್ಸ್ ಇನ್ ದ ಮಿಡ್ಸ್ಟ್ ಆಫ್ ಯುವರ್ ಕ್ಯಾಂಪ್ ಟು ಡೆಲಿವರ್ ಯು ಆ್ಯಂಡ್ ಗಿವ್ ಯುವರ್ ಎನಿಮೀಸ್ ಓವರ್ ಟು ಯು ದೇರ್ ಫೋರ್ ಯೋರ್ ಕ್ಯಾಂಪ್ ಶಾಲ್ ಬಿ ಹೋಲಿ ದಟ್ ಹೀ ಮೇ ಸಿ ನೋ ಅನ್ಕ್ಲೀನ್ ಥಿಂಗ್ ಅಮಾಂಗ್ ಯು ಆ್ಯಂಡ್ ಟರ್ನ್ ಅವೇ ಫ್ರಮ್ ಯು ನಿಮ್ಮ ದೇವರಾದ ಯಹೋವನು ನಿಮ್ಮ ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಕ್ಕೆ ಸಂಚಾರ ಮಾಡುತ್ತಾನಲ್ಲ ಆದ್ದರಿಂದ ಪಾಳೆಯ ನಿರ್ಮಲವಾಗಿರಬೇಕು ನಿಮ್ಮಲ್ಲಿ ಅಶುಚಿಯ ಏನಾದ ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು ಡ್ಯೂಟ್ರಾನಮಿ ಇಪ್ಪತ್ಮೂರು ಹದಿನಾಲ್ಕು ಧರ್ಮೋಪದೇಶ ಕಾಂಡ ಇಪ್ಪತ್ತ್ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಹೇಳ್ತದೆ ಡ್ಯೂಟ್ರಾನಮಿ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಫೋರ್ಟೀನ್ ಸೇ ಸೋ ಎಫ್ ಹೌಸ್ ಇಸ್ ಕ್ಲೀನ್ ಮೀನ್ಸ್ ನಿರ್ಮಲಾ ಪ್ಯೂರ್ ಕ್ಲೆನ್ಲಿನೆಸ್

ನಿರ್ಮಲ ಹೃದಯಗಳಿದ್ದಾಗ ಶುದ್ಧ ಹೃದಯಗಳಿದ್ದಾಗ ಆ ಮನೆ ದೇವರ ವಾಸಸ್ಥಾನವಾಗ್ತದೆ ಗಾಡ್ ವಾಕ್ಸ್ ಇನ್ ಟು ದಿಯರ್ ಹೌಸ್ ಇನ್ ಟು ದಿಯರ್ ಕ್ಯಾಂಪ್ ಅಂತ ಡ್ಯೂಟ್ರೋನಮಿ ಟ್ವೆಂಟಿ ತ್ರೀ ಫೋರ್ಟೀನ್ ಸೆ ಸೊ ಆ್ಯಂಡ್ ಇಫ್ ಗಾಡ್ ಡಝಂಟ್ ಫೈಂಡ್ ಇಟ್ ಕ್ಲೀನ್ ಶು ಅಂದ್ರೆ ಕಸ ಧೂಳಿದೆಯಾ ಇವ್ರ ಮನೇಲಿ ಕಸ ಇದೆಯವ್ರ ಮನೇಲಿ ಧೂಳೋದ್ರಿದೆಯಾ ಇವ್ರ ಮನೇಲೆಲ್ಲ ವ್ಯಕ್ತಿ ಇನ್ಮೇಟ್ಸ್ ಆಫ್ ದಟ್ ಹೌಸ್ parents and the children of that house are they living in the fear of the lord are their hearts pure are they god fearing nirmalatva is there transparency in this house is there peace in this house is there love in this house is there a witness in this house is there a uh, binding together bind us together, lord, bind us together with cords that cannot be broken. and the hard, binding is this family a god-honoring family? are they honoring god? are they honoring relationships? are they honoring um, friendships? these are all good things. That the Lord expects. And when all these things exist, I mean, is in a house, and all these things are there in a house, amongst the inmates of that house, God walks into their camp. a agruhadali making that house into a home. That house will definitely be a home when all these attributes are there. ವಿತ್ ದ ಫಿಯರ್ ಆಫ್ ದ ಲಾರ್ಡ್ ವೆನ್ ವಿ ಡಿಸ್ಕಾರ್ಡ್ ಆಲ್ ದ ಫಿಲ್ ದಿ ಥಿಂಗ್ಸ್ ದ ಲಾರ್ಡ್ ವಿಲ್ ಡ್ಲ್ ಇನ್ ಅರ್ ಹೌಸ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು ಇಫ್ ಯು ಫೈನ್ಸ್ ಎನಿ ಫಿಲ್ ದಿ ಥಿಂಗ್ಸ್ ಇನ್ ಯರ್ ಹೌಸ್ ನಿಮ್ಮ ಬಾತ್ರೂಮ್ ಹಾರ್ಪಿಕ್ ಹಿ ತೊಳೆದಿಲ್ವಾ ನಿಮ್ಮ ಕಾರ್ನರ್ನಲ್ಲಿ ಪಾಚಿ ಕಟ್ಟಿದೆಯಲ್ಲ ಅದನ್ನು ಉಜ್ಜಿಲ್ವಾ ಅಥವಾ ಎಸ್ house should be clean, definitely. cleanliness is next to godliness. adre, next to godliness, but first godliness. cleanliness, physical cleanliness, but god is asking for spiritual cleanliness. he is asking whether there is any filth in your minds, there is any corruption in your minds, there is any hatred in your minds, ಇಸ್ ದೇರ್ ಎನಿ ಹೆಂಗರ್ ಇನ್ ಯೋರ್ ಮೈಂಡ್ಸ್ ಇಸ್ ದೇರ್ ಎನಿ ಭಿನ್ನಾಭಿಪ್ರಾಯಗಳಿದೆಯಾ ಪತಿ ಪತ್ನಿಯರ ಮಧ್ಯೆ ಸಂಬಂಧಗಳ ಮಧ್ಯೆ ಭಿನ್ನಾಭಿಪ್ರಾಯಗಳಿದೆಯಾ ಯಾವುದಾದರೂ ಸಂಬಂಧ ಅರಳುವಂಥ ವಿಷಯಗಳು ಕಡಿತವಾಗಿದೆಯಾ ಮಕ್ಕಳನ್ನು ಬೆಳೆಸುವ ರೀತಿ ಕಡಿತವಾಗಿದೆಯಾ ಇವನ್ನೆಲ್ಲ ದೇವರು ಸೂಕ್ಷ್ಮವಾಗಿ ಗಾಡ್ಸ್ ಐಸ್ ಆರ್ ವೆರಿ ಪಾಪುಲ್ ಅದನ್ನು ತಿಳ್ಕೊಳ್ಳಿ ಅಂತರಂಗವನ್ನು ನೋಡುವ ದೇವರು ಹೊರಗಿನ ತೋರಕೆಯನ್ನು ನೋಡುವ ದೇವರಲ್ಲ ನಮಗಿರುವುದು ಹೀ ಹ್ಯಾಸ್ ಮೈಕ್ರೋಸ್ಕೋಪಿಕ್ ವಿಷನ್ ಅಂತರಂಗವನ್ನು ನೋಡುವ ದೇವರು ಸೂಕ್ಷ್ಮ ವಿಷಯಗಳನ್ನು ತಿಳಿದಿರುವ ದೇವರು ಕಾಣಿಸೋದಿಲ್ಲ ನಾನು ಮಾಡ್ತಾ ಇರೋದು ಏನು ಯಾರಿಗೂ ಗೊತ್ತಾಗಲ್ಲ ಐ ಜಸ್ಟ್ ಕೀಪ್ ಎವ್ರಿಥಿಂಗ್ ಫೈನ್ ಅಂಡ್ ಗಾಡ್ ವಿಲ್ ಥಿಂಕ್ ಮೈನ್ ಇಸ್ ದ ಬೆಸ್ಟ್ ಅನ್ಕೊಳ್ಳೊಂಗ್ ಇಲ್ಲವೇ ಇಲ್ಲ ನಾವು Because God knows everything, he is an all knowing God. Yavaga Money the house becomes a home with all these attributes. God walks into such a house. God walks into such a house to make it a home. God walks into that camp. And if he finds any filthy things, filthy thoughts, filthy actions, filthy.

ಒಬ್ಬೊಬ್ಬರು ಮನೆಯಲ್ಲಿ ಗೆಟ್ ಟುಗೆದರ್ಸ್ ನಡೀತಿತ್ತು ಭೋಜನ ಕೂಟ ನಡೀತಿತ್ತು ಸೊ ಇಟ್ ವಾಸ್ ಅ ರೊಟೇಷನ್ ಲೈಫ್ ಡೈಲಿ ಈ ಮಕ್ಕಳು ಸೇರ್ಕೊಂಡು ಉಡ್ ಉಣ್ವಾಗ ಕುಡಿಯುವಾಗ ಮಾತಾಡುವಾಗ ಏನಾದರೂ ದೇವದೂಷಣೆ ಮಾಡಿದ್ದಾರೋ ಏನೋ ಕುಚೇಷ್ಟಿ ನಗುಲಿ ತಮಾಷಿಲಿ ಏನಾದರೂ ಮಾತಾಡ್ಬಿಟ್ಟಿರ್ಬಹುದು ಅಂತ ಹೇಳಿ ಡೈಲಿ ಆ ಮಕ್ಕಳಿಗಾಗಿ ಯಜ್ಞ ಮಾಡ್ತಿದ್ದ ಯೋಬ ನನ್ನ ಮಕ್ಕಳು ಏನಾದರೂ ತಿಳಿದೆ ತಪ್ಪು ಮಾತಾಡಿದ್ರೆ ನನ್ನ ಮಕ್ಕಳೇನಾದ್ರು ತಿಳಿದೆ ತಪ್ಪು ಮಾಡಿದ್ರೆ ಅವರನ್ನು ಕ್ಷಮಿಸು ದೇವ್ರೆ ಅಂತ ಯಜ್ಞ ಹಾಕಿ ಆಗಿನ ಕಾಲದಲ್ಲೆಲ್ಲ ಯಜ್ಞದ್ದೇ ಯಜ್ಞದೂಪನೆ ಯಜ್ಞದಿಂದ ಪಾಪ ಕ್ಷಮಾಪಣೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಬ್ಲಕ್ ಕವನೆಡ್ ಏಸು ಕ್ರಿಸ್ತನು ಶಿಲುಬೆಯನ್ನೇರಿ ತನ್ನ ಸ್ವಪ್ರಾಣವನ್ನು ಅರ್ಪಿಸಿ ನಮಗಾಗಿ ಸತ್ತು ಸಮಾಧಿಯಲ್ಲಿ ಇಡಿಯಲ್ ಇಡಲ್ಪಟ್ಟು ಪುನರುತ್ತಿತ್ತನಾಗಿ ಎದ್ದು ದಿವಾರೋಹಣನಾಗಿ ಹೋದ್ಮೇಲೆ ಆ ಶಿಲುಬೆ ಮರಣದಲ್ಲಿ ಏಸು ಯಜ್ಞವಾದ ಮೇಲೆ ನಮಗೆ ಟೋಟಲ್ ಬಿಡುಗಡೆ ನಾವೀಗ ಪ್ರಾಣಿ ಪಕ್ಷಿ ಅವನ್ನೆಲ್ಲ ಯಜ್ಞ ಕೊಡುವ ಅಗತ್ಯ ಇಲ್ಲ ಯಾಕಂದರೆ ಅವನು ತನ್ನನ್ನೇ ಸ್ವಪ್ರಾಣವನ್ನ ಯಜ್ಞವನ್ನಾಗಿ ಅರ್ಪಿಸಿದ್ದಾನೆ ಹಾಲೆಲೂಯ ಸೊ ಆ ರೀತಿ ಇದ್ದಾಗ ಯೊಬ್ಬ ಆ ಮಟ್ಟಕ್ಕೆ ಅವನ ಮಕ್ಕಳ ಪಾಪದೋಷಗಳನ್ನ ಕ್ಷಮೆ ಕೇಳ್ತಾ ಇದ್ದ ದೇವರ ಹತ್ರ ದೇವರಿಗೆ ಮೆಚ್ಚುಗೆಯಾಗಿ ಬಾಳಬೇಕು ಅದೇ ನಮ್ಮ ಆದ್ಯ ಕರ್ತವ್ಯ ಡೂ ಥಿಂಗ್ಸ್ ಪ್ಲೀಸಿಂಗ್ ಟು ದ ಲಾಡ್ ಆ್ಯಂಡ್ ಯೋರ್ ಹೌಸ್ ಶಾಲ್ ಬಿ ಗಾರ್ಡೆಡ್ ಹೋಲಿ ದೇವರಿಗೆ ಪ್ರಸನ್ನತೆ ಪ್ರಸನ್ನ ದೇವರು ಪ್ರಸನ್ನನಾಗುವ ವಿಷಯಗಳನ್ನು ಮಾಡಿ ಆಗ ನಿನ್ನ ಗೃಹ ಪರಿಶುದ್ಧವೆನಿಸಿಕೊಳ್ಳುತ್ತದೆ ದೇವರಿಗೆ ಮೆಚ್ಚುಗೆಯಾಗಿ ಬಾಳಬೇಕಾಗ್ತದೆ ಯೋರ್ ಡ್ವೆಲಿಂಗ್ ಶಾಲ್ ಬಿ ಇನ್ ಪೀಸ್ ನಿನ್ನ ಮನೆ ಸಮಾಧಾನಕರವಾಗಿರ್ತದೆ ನಿನ್ನ ಮನೆ ಪರಿಶುದ್ಧವಾಗಿರ್ತದೆ ತಂದೆ ತಾಯಿಂದಿರೇ ನ್ಯಾಯವಾಗಿರ್ರಿ ಬಿ ಜಸ್ಟ್ ಬಿಕಾಸ್ ಜ್ಞಾನೋಕ್ತಿ ಮೂರು ಮೂವತ್ ಮೂರನೇ ವಚನ ಹೀಗೆ ಹೇಳ್ತದೆ ಬಟ್ ಹೀ ಬ್ಲೆಸ್ಸಸ್ ದ ಹೋಮ್ ಆಫ್ ದ ಜಾಸ್ಟ್ ನ್ಯಾಯವಾಗಿರುವ ಪೋಷಕರ ಮನೆಯನ್ನ ದೇವರು ಆಶೀರ್ವದಿಸುತ್ತಾನೆ ನ್ಯಾಯವಾಗಿರ್ರಿ ಬಿ ಜಸ್ಟ್ ಗಾಡ್ ಬ್ಲೆಸಸ್ ದ ಹೋಮ್ ಆಫ್ ದ ಜಸ್ಟ್ ನೀತಿವಂತ್ ನೋಡಿ ಯಹೋವನು ದುಷ್ಟನ ಮನೆಯನ್ನು ಶಪಿಸುವನು ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ಜ್ಞಾನೋಕ್ತಿ ಮೂರು ಮೂವತ್ಮೂರು ಇನ್ ಜೀಸಸ್ ಕ್ರೈಸ್ಟ್ ಯು ಆರ್ ಬೀಂಗ್ ಬಿಲ್ಡ್ ಟುಗೆದರ್ ನಾವು ಯಾವಾಗ ಕ್ರಿಸ್ತನಲ್ಲಿರುತ್ತೇವೋ ಯಾವಾಗ ಕ್ರಿಸ್ತನಿಗೆ ಆದ್ಯ ಸ್ಥಾನ ಕೊಡುತ್ತೇವೋ ಯಾವಾಗ ಕ್ರಿಸ್ತನ ಭಯಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸುತ್ತೇವು ಗಂಡ ಹೆಂಡಂದಿರು ಕೈ ಕೈ ಹಿಡಿದುಕೊಂಡು ಮೊಣಕಾಲೂರಿ ಕುಟುಂಬ ಪ್ರಾರ್ಥನೆ ಕ್ರಿಸ್ತನ ಮುಂದೆ ಪಾಪಧರಿಕೆ ತಮ್ಮ ತಪ್ಪು ಒಪ್ಪುಗಳನ್ನು ಕ್ರಿಸ್ತನಿಗೆ ಒಪ್ಪಿಕೊಂಡು ಕ್ಷಮಿಸು ಎಂದು ಕೈಗಳನ್ನು ಹೃದಯಗಳನ್ನು ಎತ್ತಿಕೊಂಡು ಬಟ್ಟೆಗಳನ್ನೆಲ್ಲ ಹೃದಯಗಳನ್ನು ಹರಿದುಕೊಂಡು ತಮ್ಮ ಪಾಪದ ವಿಷಯದಲ್ಲಿ ಕನ್ಫೆಷನ್ಸ್ ಕ್ಷಮಾಪಣೆಯನ್ನು ಬೇಡ್ತಾರೋ ಆಗ ಆ ಮನೆಗೆ ಆಶೀರ್ವಾದ ಇಳಿದು ಬರುತ್ತದೆ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಆ ಮನೆ ಇಟ್ ಇಸ್ ನಾಟ್ ನೋ ಮೋರ್ ಎ ಹೌಸ್ ಇಟ್ ವಿಲ್ ಬಿಕಮ್ ಅ ಹೋಮ್ ಇನ್ವೈಟ್ ಗಾಡ್ ಇನ್ ಯರ್ ಹೌಸ್ ಹಿ ವಿಲ್ ಫಿಲ್ ಆಲ್ ಲ್ಯಾಕ್ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೊರತೆಗಳನ್ನು ಆತನು ತುಂಬಿಸ್ಕೊಡ್ತಾನೆ ಅಥವಾ ಹೋಗಲಾಡಿಸ್ತಾನೆ ಹಿ ವಿಲ್ ಸ್ಯಾಂಟಿಫೈ ಯುವರ್ ಹೌಸ್ ನಿಮ್ಮ ಮನೆಯನ್ನು ಶುದ್ಧ ಮಾಡ್ತಾನೆ Tanna holy spirit gifts nani kurtane he will fill you with the presence of the holy spirit your house will have the uh, fencing wall of the holy spirit's fire around the house he will do the heavenly fire will cover your encampment then your house becomes a home and Either of the spouses will rejoice in their dwelling and say, Home, sweet home. And the children also will say, Home, sweet home. Let your home be a sweet home with Christ in it. Let the divine blessings overflow in your house. God bless these words.